ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಗ್ರಾಮಗಳ ರಸ್ತೆಗಳನ್ನು ಡಾಂಬರೀಕರಣ ಮಾಡುವುದಕ್ಕೋಸ್ಕರ 150 ಕೋಟಿ ರೂಪಾಯಿ ಅನುದಾನವನ್ನು ಕ್ಷೇತ್ರಕ್ಕೆ ತಂದಿದ್ದು ಎಲ್ಲ ಕಾಮಗಾರಿಗಳು ಭರದಿಂದ ಸಾಗಿವೆ ಎಂದು ಮಾಜಿ ಸಚಿವ ಹಾಗೂ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ಶ್ರೀಮಂತ ಪಾಟೀಲ್ ಹೇಳಿದರು। प्रत्येक राज्य रचने के ना बेंबल विला शासक श्रीमंत पाटील कागवाड विधानसभा मत क्षेत्र ग्राम रस्ते डामरीकरण माडुवुदक्कोस्कर 150 कोटि रूपाय अनुदानवन्न क्षेत्र के तंदिद्दु एल्ला कामगारिगळु भरदिंद सागिवे एंदु माजी सचिव मत्तु कागवाड मत क्षेत्र शासक श्रीमंत पाटील हेळिदरु। अवरु गुरुवारदंदु कागवाड मत क्षेत्र अनंतपुर ग्रामदल्लि 4.50 कोटि रूपाय वेच्चद अनंतपुर आजूर किळेगांव रस्ते डामरीकरण कामगारि चालने कळेद हलवारु वर्षगळिंद क्षेत्रद हलवारु रस्तेगळु हदगेट्टु होगिद्दवु। क्षेत्रद एल्ल जनरु रस्तेगळन्न रिपेरि माडिसुवंते आग्रहिसुत्तिद्दरु। कळेद एरडु वर्ष महामारि कोरोना बंदु इडी देशवन्ने बेच्चि बिळिसितु। आ कारणक्कागि केलवु कामगारिगळु कुंठितगोंडिद्दवु। नानु स्वतः मुख्यमंत्रिगळिगे मनवरिके माडिकोट्ट नंतर मुख्यमंत्रिगळु कागवाड मतक्षेत्रक्के लोकोपयोगी इलाखेयोंदक्के 150 कोटि रूपायि अनुदान नीडुत्तारे। साल ಮತ್ತಷ್ಟು ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ। ಮತ್ತೆ ಬೇರೆ ರಸ್ತೆಗಳು ಉಳಿದಿದ್ದರೆ ಕೇಳಿ ಅವುಗಳನ್ನ ಕೂಡ ಡಾಂಬರೀಕರಣ ಮಾಡಿಸುವ ವ್ಯವಸ್ಥೆ ಮಾಡುವುದಾಗಿ ಶಾಸಕ ಶ್ರೀಮಂತ ಪಾಟೀಲ್ ಹೇಳಿದರು। ಅಖಂಡ ಕರ್ನಾಟಕ ಬೇಕು, ಸಚಿವ ಉಮೇಶ್ ಕತ್ತಿಯವರ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ವಿಚಾರ ನನಗೆ ಗೊತ್ತಿಲ್ಲ, ಅದು ಅವರನ್ನೇ ಕೇಳಿ। ಆದರೆ ನಮಗೆ ಅಖಂಡ ಕರ್ನಾಟಕ ರಾಜ್ಯವಾಗಿಯೇ ಇರಬೇಕು, ಅಖಂಡ ಕರ್ನಾಟಕ ರಾಜ್ಯಕ್ಕೆ ನನ್ನ ಬೆಂಬಲವಿದೆ ಎಂದು ಹೇಳಿದರು। ಪ್ರತ್ಯೇಕ ರಚನೆಗೆ ನನ್ನ ಸಹಮತವಿಲ್ಲ ಎಂದು ಅವರು ಹೇಳಿದರು। ಅಮೆರಿಕ ಅಧ್ಯಕ್ಷ ಬಂದರು ಬೆಂಗಳೂರಿಗೆ ಬರುತ್ತಾರೆ, ಅಖಂಡ ಕರ್ನಾಟಕ ಬಿದ್ದರೆ ಒಳ್ಳೆಯದು ಎಂದು ತಮ್ಮ ನಿಲುವು ಸ್ಪಷ್ಟಪಡಿಸಿದರು। ಮಹಾರಾಷ್ಟ್ರದ ವಿಚಾರ ನನಗೆ ಗೊತ್ತಿಲ್ಲ, ಮಹಾರಾಷ್ಟ್ರದ ಹಲವಾರು ಶಿವಸೇನೆಯ ಶಾಸಕರು ಮೈತ್ರಿ ಸರ್ಕಾರಕ್ಕೆ ಕೈಕೊಟ್ಟು ಬಿಜೆಪಿ ಅವರ ಜೊತೆ ಕೈಮಿಲಾಯಿಸುವ ಬಗ್ಗೆ ನನಗೆ ಗೊತ್ತಿಲ್ಲ, ರಮೇಶ್ ಜಾರಕಿಹೊಳಿ ಅವರು ಮುಂಬೈಗೆ ಹೋದ ವಿಚಾರ ಕೂಡ ನನಗೆ ಗೊತ್ತಿಲ್ಲ ಎಂದು ಶಾಸಕ ಶ್ರೀಮಂತ ಪಾಟೀಲರು ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಉತ್ತರಿಸುವ ಮೂಲಕ ಚಾರಿಕೊಂಡರು। ಈ ವೇಳೆ ಇಂಜಿನಿಯರ್ ಗೌಡಪ್ಪ ಗುಳಪ್ಪನವರ್, ಗುತ್ತಿಗೆದಾರ ಶಿವರುದ್ರ ಗುಳಪ್ಪನವರ್, ಮುಖಂಡರಾದ ಶಿವಾನಂದ ನಾಯಕ್, ಸಂಗಪ್ಪ ಮಾಯನಟ್ಟಿ, ಶಿವಾನಂದ ಗೋಲ್ಭಾವಿ, ಓಂ ಪ್ರಕಾಶ್ ಡೊಳ್ಳಿ, ರಾಜು ಮದಭಾವಿ, ಬಹುಸಾಹೇಬ್ ಪತ್ತಾರ್, ರವಿ ನಾಗೋಳ್, ಶಿವಾನಂದ ಪಾಟೀಲ್, ರಾಜು ಸಾಲಿಮಠ್, ಶಿವಾನಂದ ಖೋತ್, ಶಿವಾನಂದ ಪಾಟೀಲ್, ಶಂಕರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ವಿಭಾಗ ಅಂದ್ರೆ ಒಳ್ಳೆಯದಾಗುತ್ತೆ, 2024 ಏನು ಕೇಂದ್ರ ಸರ್ಕಾರ ಅಧಿಕಾರ ಕೊಡುತ್ತೆ, ಪ್ರತ್ಯೇಕ ಜಿಲ್ಲೆ ಪ್ರತ್ಯೇಕ ರಾಜ್ಯ ಆಗುತ್ತೆ ಉತ್ತರ ಕರ್ನಾಟಕ ಮಾಜಿ ಒಂದೈತಿ ಕರ್ನಾಟಕ ರಾಜ್ಯ ಇಷ್ಟೆಲ್ಲ ಒಂದೈತು ಕೇಳಿ ನಮ್ಮ ಕಿಮ್ಮತ್ತು ಐತಿ ನನ್ನ ಅನಿಸಿಕೆ। ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಐತಿ ತಿಳಿ ನಾವು ಹೆಮ್ಮೆಲೆ ಎಲ್ಲ ಎಲ್ಲಿ ಆದ್ರೂ ಹೇಳ್ತೀವಿ। ಈ ಬೆಂಗಳೂರು ವಜಾ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಝೀರೋ ಆಗ್ತೀವಿ। ನಾವು ಬರದೇ ಈಗ ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷರು ಬೆಂಗಳೂರು ಹತ್ತಾರ ಅಂದ್ರೆ ಅಷ್ಟು ಮಹತ್ವ ಬಂದಿತ್ತು। ಮತ್ತೆ ಅದ್ರಾಗ ನಾವು ಕುಡ್ಕೊಂಡಿದ್ರೆ ಸ್ವಲ್ಪ ನಮ್ಗೆ ಚಲೋ ನನಗೆ ರೀ ಅನಿಸ್ತೈತಿ, ಯಾಕಂದ್ರೆ ಈ ದೊಡ್ಡ ವಿಷಯ ಐತಿ, ನಾ ಏನು ಅಷ್ಟು ದೊಡ್ಡವಲ್ಲ ಕರೆ ನಂದು ಅನಿಸಿಕೆ ಈ ಟೈಪ್। ಸರ್ ಈಗ ಉತ್ತರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ರೆ ಅದೇನು ನನ್ಗೆ ಗುರುತಿಲ್ಲ, ನಾವು ನೋಡಂಗಿಲ್ಲ। ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಬಾಂಬೆದಲ್ಲೇ ಇದ್ದಾರೆ, ಕೆಲವು ಶಾಸಕರ ಜೊತೆ ಸಂಪರ್ಕ ಮಾಡ್ತಾ ಇದ್ರೆ ಮಾತ್ರ ಹೋಗ್ತವೆ। ನೀವು ರಮೇಶ್ ಜಾರಕಿಹೊಳಿ ಒಂದು ಆಪ್ತರ ಇದ್ದೀರಿ, ಇದರಿಂದ ಏನೈತಿ ಸರ್ ನಿಮ್ಮ ಜೊತೆ ನಾವು ರಮೇಶ್ ಜಾರಕಿಹೊಳಿ ಅವರು ಮಾತಾಡಿ? ಏನು ನಾವು ಮಾತಾಡಿಲ್ಲ, ಏನೂ ಇಲ್ಲ, ನಾವು ಏನು ವಿಚಾರ ಮಾಡಿಲ್ಲ, ನಮ್ಮ ರಾಜ್ಯ ಬಿಟ್ಟು ಬ್ಯಾರೆ ಕಡೆ ನಾವು ಎದಕ್ಕೆ ಹೋಗುದು ಸರ್? ನೀವು ಮಹಾರಾಷ್ಟ್ರ ನಮ್ಮದು ಕೆಲಸ ಇಲ್ಲಿ ಮುಗಿವಲ್ಲು ಅಲ್ಲ, ನೀವು ಮಹಾರಾಷ್ಟ್ರ ಶಾಸಕರ ಜೊತೆ ಸಂಪರ್ಕದಲ್ಲಿ ಜೊತೆ ಮಾತುಕತೆ ನಡೆಸ್ತಾರೆ? ಇಲ್ಲ 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 ನಾ ಇಲ್ಲ ಯಾದ್ರಾಗಿಲ್ಲ ಇಲ್ಲ ನಾನು ಒಮ್ಮೆ ಹಿಂಗೆ ಬಂದೀನಿ ಅದಕ್ಕೆ ಇಂಥದ್ರಾಗ ಎಲ್ಲಿ ಇರಂಗಿಲ್ಲ ಇರಂಗಿಲ್ಲ। ಸಿದ್ದಯ್ಯ ಹಿರೇಮಠ, ಸತ್ಯಂ ನ್ಯೂಸ್, ಕಾಗವಾಡ। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।